ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ರುಚಿಕರ ಅಡಿಗೆಗಳು: ಶಾರ್ಟ್ ಬ್ರೆಡ್ ಕಟ್ಲೆಟ್, ಬನಾನಾ ಬರ್ಫಿ, ವಾಟರ್ ಮೆಲನ್ ಲೆಮನೆಟ್, ಬ್ರೆಡ್ ರಸ್ಮಲೈ. ದುಃಖದಲ್ಲಿದ್ದಾಗ ಖುಷಿ ಬೇಕು ಅಂತ ಅನ್ಸುತ್ತೆ. ಸಣ್ಣ ಸಣ್ಣ ಬೇಜಾರಾದಾಗ ಖುಷಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸೋದು ಸಹಜ. ಖುಷಿಲಿದ್ದಾಗ ಈ ಖುಷಿ ಯಾವತ್ತು ನಮ್ಮಿಂದ ದೂರ ಆಗ್ಬಾರ್ದಪ್ಪ ದೇವ್ರೆ ಅಂತ ಬೇಡ್ಕೋತೀವಿ ಅಲ್ವಾ? ನಾನು ಯಾಕಿವತ್ತು ಖುಷಿ 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 ಅಂತ ಮಾತಾಡ್ತಾ ಇದ್ದೀನಿ? ಹೌದು, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಖುಷಿಯಾಗಿ ಅಡುಗೆ ಮಾಡೋದಕ್ಕೆ ಖುಷಿಯಾಗಿರುವಂತ ಮುದ್ದು ಮುದ್ದಾದ ಹುಡುಗಿ ಖುಷಿ ಬರ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಖುಷಿ. ಹಲೋ. ಹಾಯ್ ಅಶ್ವಿನಿ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಖುಷಿ ನೋಡಿದ್ರೆ ಭಯ ಆಗುತ್ತೆ. ಓಹ್, ಯಾಕೆ? ಯಾವಾಗ್ಲೂ ನೆಗೆಟಿವ್ ಪಾತ್ರಗಳೇ ಮಾಡ್ತಾ ಇರ್ತೀರಲ್ಲ ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್. ನೀವು ಭಯ ಅಂದ್ರಲ್ಲ, ತುಂಬಾ ಖುಷಿ ಆಯ್ತು. ಯಾಕೆ? ನಾನು ಇಲ್ಲ, ಕ್ಯಾರೆಕ್ಟರ್ ಸ್ಟ್ಯಾಂಡ್ ಆಗಿದ್ದೀನಿ ಅಂತ ಅರ್ಥ ಆಯ್ತು. ಖಂಡಿತವಾಗ್ಲೂ ಎಲ್ಲರ ಮನೆ ಮಾತು ಆಕ್ಚುಲಿ ಇವತ್ತು ಖುಷಿ ಅಂದ್ರೆ. ಅಂಡ್ ಮೋರ್ ಓವರ್, ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾನೇ ವೆರಿ ಫೇಮಸ್ ಸೆಲೆಬ್ರಿಟಿ ಆರ್ಟಿಸ್ಟ್ ರೇಖಾ ದಾಸ್ ಮಾಡುವವರ ಮಗಳು. ಸೊ ತುಂಬಾ ಖುಷಿ ಪಡ್ತಾರೆ, ಹೇಳ್ತಾರೆ ಇಬ್ಬ ಅಮ್ಮನ್ ಮೀರ್ಸುವಂತ ಪರ್ಫಾರ್ಮೆನ್ಸ್ ಅಪ್ಪ ಅಂತ. ನಿಜವಾಗ್ಲೂ ನಂಗೆ ಫಸ್ಟ್ ಟೈಮ್ ಗೊತ್ತಾದಾಗ ರೇಖಾ ದಾಸ್ ಮಾಡಮ್ಮ ಅವ್ರ ಮಗಳು ಅಂತ, ಐ ವಾಸ್ ರಿಯಲಿ ಎಕ್ಸೈಟೆಡ್ ಯಾರು ಅಂತ ನೋಡ್ಬೇಕು. ಬಟ್ ನಾನು ನೋಡಿದ್ಮೇಲೆ ಯು ಆರ್ ಸೂಪರ್. ಫಸ್ಟ್ ಅಡಿಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ ನಮ್ಗೆ? ಫಸ್ಟು ಅಶ್ವಿನಿ, ನಿಮ್ಗೋಸ್ಕರ ಶಾರ್ಟ್ ಬ್ರೆಡ್ ಕಟ್ಲೆಟ್ ರೆಸಿಪಿ. ಇಟ್ಸ್ ವೆರಿ ಈಸಿ. ಈಸಿ ಯಾಕಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ, ಈ ಹುಡುಗಿರೆಲ್ಲ ತುಂಬಾ ಹೆಲ್ದಿ ಆಗಿರ್ಬೇಕು. ಆಮೇಲೆ ಅದು ಹೆಲ್ದಿಯಾಗ ಜೊತೆಗೆ ಫಿಲ್ಲಿಂಗು ಇರಬೇಕು. ಸೊ ವೆಜಿಟೇಬಲ್ಸ್ ಬ್ರೆಡ್ ನಾರ್ಮಲಿ ಯೂಸ್ ಮಾಡೋಂಥದ್ದು ಬೆಳಗ್ಗೆ, ಸೊ ಅದು ಲೋ ಇನ್ ಫ್ಯಾಟ್ ಕೂಡ, ಆಮೇಲೆ ವೆಜಿಟೇಬಲ್ಸ್ ವೆರಿ ಹೈ ಇನ್ ಪ್ರೋಟೀನ್ಸ್, ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ. ಈ ಒಂದು ರೆಸಿಪಿಯನ್ನ ಕಂಡಿಡ್ದಂತ ಸೈಂಟಿಸ್ಟ್ ಯಾರು? ನಾನು ಅನ್ಕೊಂಡೆ. ನಾನು ದ ಗ್ರೇಟ್ ಖುಷಿ. ಯಸ್, ಇದೇ ಖುಷಿಯಲ್ಲಿ ಶುರು ಮಾಡೋಣ. ಖಂಡಿತ. ಶಾರ್ಟ್ ಬ್ರೆಡ್ ಕಟ್ಲೆಟ್ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬ್ರೆಡ್, ಶುಂಠಿ ಪೇಸ್ಟ್, ಗರಂ ಮಸಾಲ, ಸಾಲ್ಟ್, ಹಳದಿ, ಕೊತ್ತಂಬರಿ. ಶುರು ಮಾಡೋಣ. ಶುರು ಮಾಡಿ. ಫಸ್ಟ್ ಬಾಣಲಿಯಲ್ಲಿ ಆಯಿಲ್ ಹೀಟ್ ಮಾಡ್ಕೊಳ್ಳೋಣ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕಿ? ಇಮಾಮಿ ಆಯಿಲ್ನ ತಿಂದು ಎಲ್ಲರೂ ಹೆಲ್ದಿ ಆಗೋಣ ಅಲ್ವಾ? ಏನು ಓದಿರೋದು ಖುಷಿ? ನಾನು ಬಿ ಫಾರ್ಮಸಿ ಮುಗಿಸಿದ್ದೀನಿ. ಬಿ ಫಾರ್ಮಸಿ. ಸೊ ಬಿಸಿ ಆಗಿದೆ. ಸೊ ಹಾಗಾದ್ರೆ ಖುಷಿ ನಂಬರ್ ಕೊಡೋಣ ನಮ್ಮ ಒಗ್ಗರಣೆ ಡಬ್ಬಿಗೆ. ಯಾರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಖುಷಿಗೆ ಫೋನ್ ಮಾಡಿ ಅಂತ. ಶೋರ್ ಶೋರ್ ಶೋರ್. ಸೊ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿದ್ದೀರಾ ಖುಷಿ? ಹೌದು, ಯಾಕಂದ್ರೆ ಎನಿವೇಸ್ ನಾವು ಬ್ರೆಡ್ ಕಟ್ಲೆಟ್ ಮಾಡ್ತಿರೋದಲ್ವಾ, ಸೊ ಎಲ್ಲೋ ಒಂದ್ ಕಡೆ ಸಿಗ್ಬೇಕು, ಅಂದ್ರೆ ಅದು ಹೋಲ್ ಆಗಿ ಸಿಗ್ಬಾರ್ದು, ಸೊ ಕ್ರಂಚಿ ಆಗಿ ಸಿಕ್ಕರೆ ಚೆನ್ನಾಗಿ. ಸಿಮ್ಮಲ್ಲೇ ಬೇಯಬೇಕು, ಯಾಕಂದ್ರೆ ತುಂಬಾ ಜಾಸ್ತಿ ಕ್ಲೀನ್ ಕೊಟ್ರೆ ಸುತ್ತೋಗುತ್ತೆ. ಖುಷಿ ತುಂಬಾ ಆರೆಂಜ್ ಕಲರ್, ತುಂಬಾ ಆರೆಂಜ್ ಇಷ್ಟ. ಆರೆಂಜ್, ಎಲ್ಲೋ, ವೈಟ್ ತುಂಬಾ ಇಷ್ಟ. ಮುದ್ದು ಮುದ್ದಕ್ಕೆ ಕ್ಯೂಟ್ ಆಗಿ ಆರೆಂಜ್ ತರ ಇರೋ ಹುಡುಗಿ. ಥ್ಯಾಂಕ್ ಯು. ಚೂರ್ ಹಸಿಮೆಣಸಿನ್ಕಾಯಿ, ಜಾಸ್ತಿ ಖಾರ ಬೇಡ. ಏನೊಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ? ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀರಾ, ಪ್ಲಸ್ ಖಾರದ ಪುಡಿ ಅದಕ್ಕೆ ತಕ್ಕಂತ ಹಾಕೋತಾ ಇದ್ದೀರಾ? ಗರಂ ಮಸಾಲ. ಗರಂ ಮಸಾಲ, ಓಕೆ. ಸೊ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ರೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ, ಚೂರ್ ಹಳದಿ, ಆಂಟಿಸೆಪ್ಟಿಕ್ ತುಂಬಾ ಒಳ್ಳೇದು, ಕೊರಿಯಾಂಡರ್. ಕೊರಿಯಾಂಡರ್ ಜಾಸ್ತಿ ನಾ ತಿನ್ನೋದು. ಕೊರಿಯಾಂಡರ್ ಜಾಸ್ತಿ ಏನಕ್ಕೆ ಅಂದ್ರೆ ಸ್ವಲ್ಪ ಗ್ರೀನಿಶ್ ಆಗಿ ಕಾಣಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಫ್ರೀ ಟೈಮಲ್ಲೆಲ್ಲ ಖುಷಿ ಏನ್ ಮಾಡೋದು ಜಾಸ್ತಿ? ಫ್ರೀ ಟೈಮಲ್ಲಿ ಇತ್ತೀಚೆಗೆ ಸ್ವಲ್ಪ ಫ್ರೀ ಟೈಮ್ ಸಿಗೋದು ಕಡಿಮೆ ಆಗಿದೆ. ಫ್ರೀ ಟೈಮ್ ಸಿಕ್ಕಿದ್ರೆ ಮುಂಚೆ ತುಂಬಾ ಸ್ವಿಮ್ ಮಾಡ್ತಿದ್ದೆ, ಸ್ವಿಮ್ ಮಾಡ್ತಿದ್ದೆ. ಆಮೇಲೆ ತುಂಬಾ ಅಥ್ಲೀಟ್, ನಾನು ತುಂಬಾ ಅಥ್ಲೀಟ್, ಐ ಮೀನ್ ಸ್ಪೋರ್ಟ್ಸ್ ಆಡೋದು ತುಂಬಾ ಇಷ್ಟ. ವಾಲಿಬಾಲ್, ಥ್ರೋಬಾಲ್ ಸ್ಕೂಲ್ ಟೈಮ್ಸಲ್ಲೆಲ್ಲ ತುಂಬಾ ಮಾಡ್ತಿದ್ದೆ. ಇವಾಗ ಇತ್ತೀಚೆಗೆ ಮೂವೀಸ್ ಜಾಸ್ತಿ ನೋಡ್ತೀನಿ, ಬಂದಿರೋ ಮೂವೀಸ್ ಎಲ್ಲ ನೋಡ್ತೀನಿ. ಬಿಕಾಸ್ ಐ ಟ್ರೈ ಟು ಲರ್ನ್, ಕಲಿಯಕ್ಕೆ ಟ್ರೈ ಮಾಡ್ತೀನಿ ಅದರಿಂದ. ಯಾಕಂದ್ರೆ ನಾನು ಯಾವ ಆಕ್ಟಿಂಗ್ ಕ್ಲಾಸಸ್ಗೆಲ್ಲ ನಾನು ಅಟೆಂಡ್ ಮಾಡಿಲ್ಲ. ಬಟ್ ನಾನು ಏನಂದ್ರೆ ಡೇ ಬೈ ಡೇ ನಾನು ಇಂಪ್ರೂವ್ ಆಗಬೇಕು. ಏನೋ ಒಂದು ಸಣ್ಣ ಸಣ್ಣ ಥಿಂಗ್ಸ್ ಆದರೂ ನಾನು ಒಂದಿನದಲ್ಲಿ ಏನೋ ಒಂದು ಕಲಿಯಕ್ಕೆ ಟ್ರೈ ಮಾಡ್ತೀನಿ. ಸೊ ಮೂವೀಸ್ ನೋಡ್ತೀನಿ ತುಂಬ. ಆಮೇಲೆ ಆದರೆ ಕನ್ನಡ ಜಾಸ್ತಿ ಓದ್ತೀನಿ, ಬುಕ್ಸ್ ಟ್ರೈ ಮಾಡ್ತೀನಿ ಓದೋಕ್ಕೆ. ಮೀನ್ ಪ್ರಾಪರ್ ಇದೆ, ಬಟ್ ಏನಂದ್ರೆ ಕೆಲವು ವರ್ಡ್ಸ್ ಸ್ಪಷ್ಟವಾಗಿ ಬರಲ್ಲ ನನಗೆ. ಸೊ ಅದಕ್ಕೆ ಐ ಟ್ರೈ ಟು ಲರ್ನ್ ಮೋರ್. ಅದೇ ಕನ್ನಡ ಜಾಸ್ತಿ ಓದಿದ್ರೆ ಬುಕ್ಸ್
ಈಸಿ ಆಗುತ್ತೆ ಅಂತ. ಎಷ್ಟು ಡೆಡಿಕೇಟೆಡ್, ವೆರಿ ನೈಸ್. ಅಮ್ಮನಿಂದ ಬಂದಿರುವಂತದ್ದು ಇದೆಲ್ಲ ಖಂಡಿತ ಅಮ್ಮನೇ ಐ ಮೀನ್ ಹೇಳ್ಕೊಡೋದು, ಕೂರಿಸ್ಕೊಂಡು ಹೇಳ್ಕೊಡ್ತಿದ್ರು ಲಿಟ್ರಲಿ ಅವ್ರು. ನಿನ್ನ ನೆನಪಿದೆ ನಾನು ಏ ಹೋಗಮ್ಮ ಹೋಗಮ್ಮ ಅಂತ ಬಾ ಕುತ್ಕೊಂಡು ನನಗೊಂದು ಪೇಜಲ್ಲಿ ಡೈಲಾಗ್ಗಳು ಬರ್ಕೊಟ್ಟು, ಅವರೇ ನನಗೆ ಟೀಚರ್, ಅವರೇ ನನ್ನ ಗುರು ಎಲ್ಲ ಅವರೇ ನನಗೆ ಕೂರಿಸಿ ಅವರೇ ಹೇಳ್ಕೊಡ್ತಿದ್ರು ಈ ಥರ ಡೈಲಾಗ್ ಕೊಟ್ಬಿಟ್ಟು ಮಾಡ್ಯುಲೇಷನಲ್ಲಿ ಹೇಳು. ಅವರು ಆನಂದ ಸಾಗರ ಅಂತ ಒಂದು ಸೀರಿಯಲ್ ಮಾಡ್ತಾರೆ, ಆ ಸೀರಿಯಲ್ ಡೈಲಾಗ್ಸ್ ಎಲ್ಲ ಬರ್ಕೊಟ್ಟು ಅದೆಲ್ಲ ಹೇಳಿದ್ದೀನಿ ನಾನು. ಸೊ ಇವಾಗ ಬ್ರೆಡ್ ನ ನೀರ್ ಬೇಕು, ಒಂದು ಬೌಲ್ ನೀರ್ ಕೊಡ್ಲ. ಈಗ ಬ್ರೆಡ್ ನ ಡಿಪ್ ಮಾಡ್ಕೊಳ್ಳೋಣ, ಜಸ್ಟ್ ಇಮಿಡಿಯೇಟ್ ಡಿಪ್ ಮಾಡಿದ ತಕ್ಷಣ ತೆಗ್ದ್ಬಿಡ್ಬೇಕು. ಆಚೆ ಅಷ್ಟೇ ಮೈದಾ ಬ್ರೆಡ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಈಗ ವೀಟ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಹೌದು, ಇವಾಗ ಬ್ರೌನ್ ಬ್ರೆಡ್ ಅಂತ ತುಂಬಾ ಬಂದಿದೆ, ಅದು ಯೂಸ್ ಮಾಡ್ಬೋದು ನಾವು. ಬ್ರೌನ್ ಬ್ರೆಡ್ ಇಸ್ ಲೈಕ್ ಮೋರ್ ಹೆಲ್ದಿ, ಆಮೇಲೆ ಡಯಟ್ ಕಾನ್ಶಿಯಸ್ ಅವ್ರು ಇರೋರ್ಗೆಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೇದು. ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ, ನಾವು ಮಾಡಿರೋ ಬ್ರೆಡ್ ಅದೇ ಬ್ರೆಡ್ ತೆಗ್ದಿದೀವಲ್ಲ ಅದನ್ನ ಇದ್ರಲ್ಲಿ ಹಾಕೋಣ. ಸೊ ಬಿಸಿ ಇದ್ದಾಗಲೇ ಇದು ಮಾಡ್ಕೋತೀರಾ? ಹಾಂ, ಬಿಸಿ ಇದ್ದಾಗ. ಸೊ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇರ್ತಾರ, ತುಂಬಾ ಜನ ಅಡುಗೆ ಎಲ್ಲ ಮಾಡ್ಕೊಡ್ತಾ ಇರ್ತೀರಾ? ಹೇಗೆ ಮಾಡ್ಕೊಡ್ತೀನಿ. ಈಗ ಇದನ್ನ ಕಟ್ಲೆಟ್ ಮಾಡ್ಕೊಳ್ಳೋಣ. ಈಗ ಪ್ಯಾನ್ ಇಡೋಣ, ಪ್ಯಾನ್ ಅಲ್ಲಿ ಚೂರು ಆಯಿಲ್ ಇದು ಫ್ರೈ ಮಾಡಕ್ಕೆ. ಎಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಅಮ್ಮನ ಜೊತೆ ಯಾವ್ಯಾವ ವಿಷಯ ಎಲ್ಲ ಡಿಸ್ಕಸ್ ಮಾಡ್ತೀಯಾ? ಆಲ್ಮೋಸ್ಟ್ ಎಲ್ಲ. ಶೀ ಈಸ್ ಮೈ ಎಂಟೈರ್ ಗೈಡ್ ಎಲ್ಲದಕ್ಕೂ. ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ್ಲಿಂದಾನು ತುಂಬಾ ಬೈಸ್ಕೊಂಡು ನಡ್ಸ್ಕೊಂಡಿದ್ದೀನಿ ಕೆಲವು ತಪ್ಪು. ಆಮೇಲೆ ಅವಾಗ ಚಿಕ್ಕೋಳಲ್ವಾ, ಸೊ ಅವಾಗೇನು ಗೊತ್ತಿಲ್ಲ. ಇವಾಗ ಅದಕ್ಕೆ ಅಮ್ಮಂಗೆ ಸಾರಿ ಅಮ್ಮ ಏನಾರು ಹರ್ಟ್ ಮಾಡಿದ್ರೆ, ಅವಾಗ ಗೊತ್ತು ತುಂಬಾ ಹರ್ಟ್ ಮಾಡಿದ್ದೀನಿ ನಾನು ಅಂದ್ರೆ. ಅವಾಗ ತುಂಬಾ ಸಣ್ಣ ವಯಸ್ಸು, ಆಮೇಲೆ ಚೈಲ್ಡಿಶ್ ಬುದ್ಧಿ ಅವಾಗ. ಅವಾಗೆಲ್ಲ ಅವಾಗ ಹೊಡ್ಸ್ಕೊಂಡಿದ್ದೀನಿ, ಚೆನ್ನಾಗಿ ಹೊಡ್ಸ್ಕೊಂಡು ಬೈಸ್ಕೊಂಡಿದ್ದೀನಿ, ಬಟ್ ಅದನ್ನ ತುಂಬಾ ಕಲ್ತಿದ್ದೀನಿ. ವೆರಿ ಸ್ವೀಟ್, ಖಂಡಿತ ಹೌದು. ಬಿಕಾಸ್ ಖುಷಿ ಹೇಳ್ತಾ ಇರೋದು ಬರೀ ಖುಷಿ ಹೇಳ್ತಾ ಇರೋಂಥದ್ದಲ್ಲ, ಖುಷಿಗೆ ಆಲ್ರೆಡಿ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಪ್ರತಿಯೊಬ್ರು ಹೇಳ್ತಾರೆ ಏನಂದ್ರೆ, ನಿನ್ ಕಾಸ್ಟ್ಯೂಮ್ ಸೆನ್ಸ್ ಇರ್ಬೋದು, ನಿನ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಪ್ರತಿಯೊಂದೂ. ಬಹುಶಃ ಅದು ಇನಿಷಿಯಲಿ ಸ್ವಲ್ಪ ಹೌದು ಎಲ್ರದ್ದು ಮಿಸ್ಟೇಕ್ಸ್ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಇಂಪ್ರೂವ್ ಆಗಿದ್ಯಾ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನ್ಗೆ. ನೀನು ಆನ್ ಸ್ಕ್ರೀನ್ ನೋಡುವಾಗ ಮೈ ಗಾಡ್ ಶಿ ಇಸ್ ಚೇಂಜ್ ಸೋ ಮಚ್ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ಇಟ್ಸ್ ಯುವರ್ ಹಾರ್ಡ್ ವರ್ಕ್. ಓಕೆ, ಇದಾಗಿದೆ. ಸಾಕ? ಇಷ್ಟ ಆದ್ರೆ ಇಷ್ಟ ಆದ್ರೆ ಸಾಕು. ಸೊ ಇನ್ನು ಟೋಸ್ಟ್ ಆಗ್ಬೇಕಂತ ಏನಿಲ್ಲ. ಇಲ್ಲ ಇಲ್ಲ, ಇದು ನಿಮಗೆ ಇಟ್ ಡಿಪೆಂಡ್ಸ್. ಇವಾಗ ಒಬ್ರಿಗೆ ತುಂಬಾ ಕ್ರಿಸ್ಪಿ ಆಗಿರ್ಬೇಕು, ಚೂರ್ ಬ್ರೌನಿಶ್ ಆಗೋ ತನಕನು ಕಾಯ್ಬೋದು, ಬಟ್ ಇಷ್ಟ ಆದ್ರೂ ತುಂಬಾ ಚೆನ್ನಾಗಿ. ಇದನ್ನ ಯಾವ್ದಾದ್ರು ಕೆಚಪ್ ಜೊತೆ, ಇಲ್ಲಾಂದ್ರೆ ಸೈಡ್ಗೆ ಪುದೀನ ಅದ್ರಲ್ಲಿ ಸ್ಕರ್ಡ್ ಜೊತೆನು ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಹೌದು. ಓಕೆ, ಅಶ್ವಿನಿ, ಶಾರ್ಟ್ ಬ್ರೆಡ್ ಕಟ್ಲೆಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳು. ಖಂಡಿತ ಭಯ ಆಗ್ತಿದೆ ಆಕ್ಚುಲಿ. ಬಂದ್ಬಿಟ್ಯಾ ನೋಡ್ ಅಶ್ವಿನಿ, ನನ್ ಯಾವಾಗ ಯಾವಾಗ ಅಡಿಗೆ ಮಾಡ್ತೀನಿ, ನಮ್ಮ ಮನೆಗೆ ಓಡ್ ಬರ್ತಾಳೆ, ಬರೀ ತಿನ್ನಕ್ಕೆ ಬರ್ತಾಳೆ. ಅಲ್ಲ ಆಕ್ಚುಲಿ ಇಲ್ಲಿ ನನ್ಗೆ ಮಾಡ್ಕೊಟ್ಟಿದ್ದಾರೆ, ಈ ಘಮ ತಗೊಂಡ್ ಬಂದ್ಬಿಟ್ರಾ ಮನೆವರೆಗೂ? ಅದಕ್ಕೆ ಓಡ್ ಬಂದ್ಬಿಟ್ಟು. ನಂಗೆ ಗೊತ್ತಿತ್ತು, ಹೋಗ್ಲಿ ಬಿಡು ಪರವಾಗಿಲ್ಲ, ಎರಡ್ ಮಾಡಿದೀನಿ ಶಾರ್ಟ್ ಬ್ರೆಡ್ ಕಟ್ಲೆಟ್. ನಂಗೆ ಸಾಕಾಗಲ್ಲಪ್ಪ. ನಂಗೆ ಗೊತ್ತು ನಿಂಗೆ ಸಾಕಾಗಲ್ಲ ಅಂತ, ಮನೇಲಿ ಮಾಡ್ಕೊಡ್ತೀನಿ, ಇವಾಗ ಅಡ್ಜಸ್ಟ್ ಮಾಡ್ಕೋ. ಓಕೆ, ಒಂದ್ ಫುಲ್ ನನ್ಗೆ. ಓಕೆ, ಈಗ ನನ್ಗೆ ಒಂದ್ ಸ್ವಲ್ಪ ವಿಂಧ್ಯ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡಿ. ವಿಂಧ್ಯ ಖುಷಿ ಫ್ರೆಂಡ್, ಅದ್ರ ಜೊತೆಗೆ ನೀವು ಕೂಡ ಆರ್ಟಿಸ್ಟ್ ಅಲ್ವಾ? ನೀವು ಮಾಡಿರುವಂತ ಸಿನಿಮಾ ಯಾವುದು? ಚೈಲ್ಡ್ ಆರ್ಟಿಸ್ಟ್ ಆಗಿ ಕೇರ್ ಆಫ್ ಫುಟ್ಪಾತ್ ಮಾಡಿದ್ದೀನಿ, ಮತ್ತೆ ಈಗ ಶಿಕಿ ಅವ್ರ ಜೊತೆ ಒಲವೆ ಮಂದಾರ ಹೀರೋ ಇದಾರ. ಸೊ ಅವ್ರ ಜೊತೆ ಮನದ ಮರೆಯಲ್ಲಿ ಮಾಡ್ತಾ ಇದ್ದೀನಿ. ಈಗ ಆಕ್ಟ್ ಮಾಡ್ತಾ ಇದ್ದೀರಾ? ಶೂಟಿಂಗ್ ಕಂಪ್ಲೀಟ್. ವೆರಿ ನೈಸ್. ನಂಗೆ ವಿಂಧ್ಯಾನ ನೋಡ್ತಾ ಇದ್ರೆ ಲೇಡಿ ರ್ಯಾಂಬೋ ಅಂತ ಫೀಲ್ ಆಗ್ತಿದೆ. ನಾನು ಇವಾಗ ಕಟ್ಲೆಟ್ ಕೊಡ್ಲಿಲ್ಲ ಅಂದ್ರೆ ಒಡ್ದಾಕ್ಬಿಡ್ತಾರೆ. ನೋಡಿ ಅದಕ್ಕೆ ಇದೆಲ್ಲ ಹಾಕೊಂಡ್ಬಿಟ್ಟಿದೆ ಕೊಡ್ಲ. ಹಾಗಾದ್ರೆ ನಾನ್ ತಿನ್ಲಫಸ್ ನೀವು ಟೇಸ್ಟ್ ಮಾಡ್ತೀರಾ? ಇಲ್ಲ ಬೇಡ ಬೇಡ, ಯು ಆರ್ ದ ಗೆಸ್ಟ್ ನೌ, ಸೊ ನೀವು ಟೇಸ್ಟ್ ಮಾಡಿ ಫಸ್ಟ್. ಸೂಪರ್ ಆಗಿದೆ ನಿಜವಾಗ್ಲು, ಖಾರ ಎಲ್ಲ ಸಕ್ಕಲಾಗಿದೆ, ನಿಜ ಸ್ಪೈಸಿ ಆಗಿದೆ. ತಿನ್ ನೋಡಮ್ಮ, ನಾನು ಆಮೇಲೆ ತಿಂತೀನಿ. ನಾನ್ ತಿಂದಿ ಸ್ಪೈಸಿ. ನೀನು ಫ್ರೆಂಡ್ ವಹಿಸ್ಕೊಂಡು ಹೇಳ್ಬೇಡ ನೋಡಿ ಪಕ್ಕನ ಶ್ರೀಕಿ ಮೇಲಾಣೆ ಪಾಪ ಅಮಾಯಕ ಅವರು ಹೀರೋಯಿನ್. ಇಲ್ಲ ಇಲ್ಲ, ಚೆನ್ನಾಗಿದೆ ಆಕ್ಚುಲಿ. ಪಕ್ಕನ ಟೇಸ್ಟ್ ಮಾಡ್ಬೋದಾ? ನೀ ಟೇಸ್ಟ್ ಮಾಡಮ್ಮ ಫಸ್ಟ್. ಯಾಕೆ ಮಾಡಿ? ಪರವಾಗಿಲ್ಲ,
ನಮ್ ಚಮಚ ಚಲೋ ಮಾಡಿ. ಕಟ್ಲೆಟ್ ವೆರಿ ಟೇಸ್ಟಿ, ಡೆಫಿನೆಟ್ಲಿ ಟೇಸ್ಟ್ ಮಾಡ್ಬೇಕು ನೀವು. ಹೌದಾ? ಓಕೆ. ಚೆನ್ನಾಗಿದೆ ಅಲ್ವಾ? ವೆರಿ ನೈಸ್ ಅಲ್ಲ. ನಿಮ್ ಹೀರೋಗೆಲ್ಲ ಈ ತರ ಎಲ್ಲ ಮಾಡ್ಕೊಟ್ಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಇಬ್ಬರು ಹೀರೋಯಿನ್ಸ್ ಬೇರೆ, ಆಮೇಲೆ ಡೈಲಿ ಮಾಡ್ಕೊಡು ಅಂತ ಬಂದ್ಬಿಡ್ತಾರೆ. ಶ್ರೀಕಿ ಆಮೇಲೆ ನಿಮ್ ಮನೆಗೆ ಬಂದ್ಬಿಟ್ರೆ ಕಷ್ಟ ಮಾಡ್ಕೊಡ ಮಾಡ್ಕೊ. ಶೂಟಿಂಗ್ ಸ್ಪಾಟ್ ಅಲ್ಲೇ ಮಾಡ್ಕೊಡಿ ಅಂದ್ಬಿಡ್ತಾರೆ, ಆಮೇಲೆ ಅಡಿಗೆ ಮಾಡ್ಕೊಂಡು. ಹೌದಾ? ಆತರ ನಾನು ನಿಮ್ ಹೀರೋ ಹಂಗಾದ್ರೆ. ನೀವಿಬ್ರು ಕೂಡ ಕಾರ್ತಿಕ್ ಪಾಪ ಅವರು ಇಬ್ರು ಬೇಡ ಅಂತ ಬೇರೆ ಹೀರೋಯಿನ್ ಜೊತೆ ಶೂಟಿಂಗ್ ಮಾಡ್ತಾ ಇದಾರೆ. ಬಿತ್ರಿ ಮೂವಿ ಶೂಟಿಂಗ್. ಸೊ ವೆರಿ ನೈಸ್ ರೆಸಿಪಿ. ಶಾರ್ಟ್ ಬ್ರೆಡ್ ಕಟ್ಲೆಟ್ ಮಾಡುವ ವಿಧಾನ. ಮೊದಲಿಗೆ ಬಾಣಲಿಯಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್, ಹಸಿಮೆಣಸಿನಕಾಯಿ, ಹಚ್ಚಕಾರದ ಪುಡಿ, ಕೊತ್ತಂಬರಿ ಹಾಕಿ ಬಾಡಿಸಿ. ನಂತರ ನೀರಲ್ಲಿ ಅದ್ದಿದ ಬ್ರೆಡ್ ಅನ್ನು ಬಾಣಲಿಯ ಮಿಶ್ರಣಕ್ಕೆ ಹಾಕಿ ಕಲಸಿ. ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಆಮೇಲೆ ಆ ಮಿಶ್ರಣದಿಂದ ಕಟ್ಲೆಟ್ ಮಾಡಿಕೊಳ್ಳಿ. ಒಂದು ತವಾದಲ್ಲಿ ಎಣ್ಣೆ ಹಾಕಿ ಕಾಯಿಸಿ. ಕಟ್ಲೆಟ್ ಬೇಯಿಸಿ. ರುಚಿಕರವಾದ ಶಾರ್ಟ್ ಬ್ರೆಡ್ ಕಟ್ಲೆಟ್ ಸವಿಯಲು ಸಿದ್ಧ. ಈಗ ಇಬ್ರು ಫ್ರೆಂಡ್ಸ್ ಸೇರ್ಕೊಂಡು ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತೀರಾ? ನಾವು ನಿಮ್ಗೆ ಬರ್ಫಿ ಇಷ್ಟನಾ? ಯಾವ ಬರ್ಫಿ? ಆಕ್ಚುಲಿ ನೀವು ಕಾಯಿ ಬರ್ಫಿ ತಿಂತಿರ್ತೀರಾ ಅಲ್ವಾ? ನಾನು ಈ ಸರಿ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ, ಏನು ಡಿಫ್ರೆಂಟ್ ಆಗಿ, ಡಿಫ್ರೆಂಟ್ ಆಗಿ ಬನಾನಾ ಬರ್ಫಿ ಮಾಡ್ಕೊಡ್ತೀನಿ. ಬನಾನಾ ಬರ್ಫಿನಾ? ಎಸ್. ಚೆನ್ನಾಗಿ ಮಾಡ್ತೀಯಾ? ತುಂಬಾ ಚೆನ್ನಾಗಿ ಮಾಡ್ತೀನಿ. ಬನಾನಾ ಬರ್ಫಿಗೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್: ಹಾಲು, ತುಪ್ಪ, ಪಚ್ಚಬಾಳೆಹಣ್ಣು, ಸಕ್ಕರೆ, ಕಾಯಿತುರಿ, ಡ್ರೈ ಫ್ರೂಟ್ಸ್. ಶುರು ಮಾಡಿ. ಶುರು ಮಾಡಿ. ಫಸ್ಟ್ ಪ್ಯಾನ್ ಹೀಟ್ ಮಾಡ್ಕೊಂಡು ತುಪ್ಪ ಹಾಕೋಣ. ಸೊ ಇದಕ್ಕೆ ಸ್ವಲ್ಪ ಹೀಟ್ ಆಗಿದ ತಕ್ಷಣ ಸ್ವಲ್ಪ ತುಪ್ಪ ಹಾಕೋಣ. ಸೊ ಒಂದು 3 ಸ್ಪೂನ್ ಅಷ್ಟು ತುಪ್ಪ. ಎಷ್ಟು ಬಾಳೆಹಣ್ಣು ತಗೊಂಡಿದ್ದೀರಾ? ಆಕ್ಚುಲಿ ಎರಡು ಬಾಳೆಹಣ್ಣು, ಎರಡು ಇಲ್ಲ 1.5 ಬಾಳೆಹಣ್ಣು. ಪಚ್ಚಬಾಳೆಹಣ್ಣು ಸಾಕು, ಪಚ್ಚಬಾಳೆಹಣ್ಣು ಟೇಸ್ಟಿ ಆಗಿರುತ್ತೆ. ಪಚ್ಚಬಾಳೆ ಎರಡು ಬಾಳೆಹಣ್ಣು ಮ್ಯಾಶ್ ಮಾಡಿ ಮ್ಯಾಶದಲ್ಲಿ ಹುರ್ಕೋತೀರಾ. ಅಂದ್ರೆ ಮುಂಚೆ ತುಪ್ಪದಲ್ಲಿ ಹುರಿಯೋದೇನಕ್ಕೆ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ, ಆಮೇಲೆ ಅದು ಹಾಲಾಗ್ದಾಗ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಅದು ಚೂರು ಬ್ರೌನ್ ಆಗತ್ತಂತ. ಖುಷಿ ಖುಷಿ ತುಂಬಾ ಸೈಲೆಂಟ್, ಬಟ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಗರ್ಲ್, ಅದು ಗೊತ್ತು. ವೆರಿ ಓಪನ್. ಸೊ ಈಗ ತುಂಬಾನೇ ಓಪನ್ ಹಾರ್ಟೆಡ್ ಹುಡುಗಿ, ತುಂಬಾ ಓಪನ್ ಆಗಿ ಹೇಳ್ತಾರಂತಪ್ಪ ನಮ್ಗೆ ಏನೋ ಒಂದು ವಿಷಯನ. ಏನದು? ಏನದು? ಕಲ್ಲಿ ಕಲ್ಲಿ ಏನದು? ಬಾಯ್ಫ್ರೆಂಡ್ ಇಲ್ವಾ? ಇಲ್ಲ, ಹುಡುಕೋದಷ್ಟೇ. ಯಾರು ಇಲ್ಲ ಬಾಯ್ಫ್ರೆಂಡ್? ಯಾರು ನಿಂಗೆ ಪ್ರಪೋಸೇ ಮಾಡಿಲ್ವಾ? ಮಾಡಿದ್ದಾರೆ, ಆದ್ರೆ ನನಗೆ ಸೂಟ್ ಆಗೋಂಥದ್ದು, ನನಗೆ ಪರ್ಫೆಕ್ಟ್ ಅಂತ ಅನ್ಸೋ ಹುಡುಗ ಸಿಗ್ಲಿಲ್ಲ ಇನ್ನ. ನಿನ್ ಕಲರ್ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಬಿಡು. ಇಲ್ಲ, ಆಕ್ಚುಲಿ ಪೇಂಟ್ ಬಲ್ಬಿಡ್ಬೇಕಷ್ಟೇ ಮಾಡುವಾಗ. ಹ್ಞೂ ಅಲ್ವಾ? ಈಗ ನೋಡು, ನಾವಿಬ್ರು ಕಪ್ಪುಕ್ಕಿದೀವಿ ಅಂತ ಅವಳ ಕಲರ್ ಡಲ್ ಮಾಡಿ ಡಲ್ ಮಾಡಿಸ್ತಾನೆ ಇದೀರ? ನಂಗೆ ಗೊತ್ತು, ಬೇಕ್ ಬೇಕಂತ ಇಲ್ಲಿ ನೋಡವಾ, ಹೇಳ್ಬಿಟ್ಟು ಲೈಟ್ ಎಲ್ಲ ಆ ಕಡೆ ಈ ಕಡೆ ನಮ್ಗೆ. ಅದು ನನಗೆ ಗೊತ್ತು, ಆಡಿಯನ್ಸ್ ಎಲ್ಲರಿಗೂ ಗೊತ್ತು. ನಾನು ಖುಷಿ ಎಷ್ಟು ಕ್ಯೂಟ್ ಆಗಿದೆ. ಇದೊಂದು ಚೂರ್ ಬ್ರೌನ್ ಆಗಲಿ, ಸ್ವಲ್ಪ ಈ ಜಾಸ್ತಿ ಅದಕ್ಕೆ ಅದು ಮಿಲ್ಕ್ ಹಾಗೆ ಪೋರ್ ಮಾಡಿಕೊಂಡು. ಸೊ ನಾವು ಹಾಲು ಕೂಡ ಅದು ನೀಟಾಗಿ ಅಬ್ಸರ್ವ್ ಆಗಬೇಕಲ್ಲ? ಹೌದು ಹೌದು, ಒಂದು ಫುಲ್ ನೀಟಾಗಿ ಅದು ಅಬ್ಸರ್ವ್ ಮಾಡಬೇಕಪ್ಪ ನಾನು. ಸೊ ಚೂರ್ ಹೀಟ್ ಅಡ್ಜಸ್ಟ್ ಮಾಡಿ. ಖುಷಿಗೆ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ, ತುಂಬಾ ಇಷ್ಟಬೇಕು ಅಂದ್ರೆ ತುಂಬಾ ಇಷ್ಟ, ತಿನ್ಬೇಕು ಅಂದ್ರೆ ತುಂಬಾ. ಪಕ್ಕದಲ್ಲಿ ಇರೋರ್ಗಂತೂ ಖುಷಿ ಮಾಡಿ ತಿನ್ನೋಕಂತೂ ಸಿಗೋದು. ಅದಕ್ಕೆ ಬಂದಿರೋದು ನೋಡಿ, ಅಲ್ಲಿ ಸ್ಮೆಲ್ ಟೆಂಪ್ಟ್ ಆಗ್ಬಿಟ್ಟು ಫುಲ್ ಓಡ್ ಬಂದ್ಬಿಟ್ಟೆ ನಾನು. ಅಲ್ಲ, ಬರೀ ಆ ಘಮ ಬರ್ತಿದ್ದಕ್ಕೆ ಆ ರೇಂಜ್ ಇಂದ ಈ ರೇಂಜ್ ತನಕ ಓಡ್ ಬಂದಿದ್ಯಲ್ಲ, ಅದ್ ಮೂಗ ಏನು ಮಾಡೋ? ಪೊಲೀಸ್ ಮೂಗು. ಓಕೆ, ಇಂಡಿಯಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು, ನಾನು ಹೀರೋಯಿನ್ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಕಾಂಪಿಟೇಷನ್ ಕೊಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಎಕ್ಸಾಮ್ ಅಂದ್ರೆ 7th 8th ಅಲ್ಲೆಲ್ಲ ಓದುವಾಗ ರಮ್ಯಾ ಅವ್ರು ನಾನು ಹೆಚ್ಚಿದ್ದೆ, ಸಿಕ್ಕಾಪಡೆ ಫೇವ್ರೇಟ್ ಅವರು. ಅವ್ರು ಮಾಡೋ ಆಟಿಟ್ಯೂಡು, ಆ ಲುಕ್ಸು, ಆ ಒಂದು ಆಕ್ಟಿಂಗ್ ಎಲ್ಲ ಇರುತ್ತಲ್ಲ, ನ್ಯಾಚುರಲ್ ಆಗಿ ಬರ್ತಿರುತ್ತ,
ನಾನು ಅನ್ಕೊಂತಿದ್ದೆ ನಾನಕ್ಕೆ ಹೀರೋಯಿನ್ ಆಗ್ಬಾರ್ದು ಅಂತ. ಕೇರೋ ಫುಟ್ಪಾತ್ ಮಾಡುವಾಗ ನಾನು ಫುಲ್ಲು ಆನೆ ಮರಿ ತರ ಇದ್ದೆ. ಸೊ ಎಲ್ಲ ಆನೆ ಮರಿ ಆನೆ ಮರಿ ಅಂತ ಕರೆಯೋಕ್ ಸ್ಟಾರ್ಟ್ ಮಾಡೋರು ಆಂಟಿ, ಆಮೇಲೆ ಆನೆ ಮರಿ ಹೊಟ್ಟೆ ಐತೆ ನೋಡ್ಲ ಮಗ ಅನ್ನೋರು. ನೀನು ಸಿಕ್ಕಾವಳೆ ದಪ್ಪ ಇದೆ, ನೀವು ನೋಡಿಬೇಕಾದ್ರೆ ಕೇರೋ ಫುಟ್ಪಾತ್ ಫಿಲಮ್ನ. ನಕ್ಕದ್ರೆ ಸಾಕು ಕಣ್ಣು ಮುಚ್ಕೊಬಿಡೋದು, ಇಷ್ಟು ಇಷ್ಟು ಅಪ್ಪ ಕೇಳಿದ್ರೆ ಖುಷಿಗೆ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಖುಷಿ. ಎಲ್ಲಕ್ಕೂ ನನ್ಗೆ ನನ್ಗೆ ಹೇಳಿತಳಿ, ಎಲ್ಲರಿಗೂ ನನ್ಗೆ ಹೇಳಿತಾಳೆ. ಆಮೇಲೆ ಫುಲ್ ಊಟನ ಬಿಟ್ಬಿಟ್ಟೆ. ಡೈಲಿ ಸಾಯಂಕಾಲ ಒಂದ್ 2 rupees ಪ್ಯಾಕ್ ಬಿಸ್ಕೆಟ್ ಪ್ಯಾಲೇಜಿ ಅದು ತಿಂತಿದ್ದ. ಅವಾಗಿಂದ ಇವಾಗವರೆಗೂ ಫುಲ್ ಡಯಟ್. ಸೊ ಅದಕ್ಕೆ ಅನ್ಕೊಂಡಿಲ್ಲ ಇಂಡಸ್ಟ್ರಿಗೆ ಬಂದು ಫಸ್ಟ್ ಆಫ್ ಆಲ್ ಮನದ ಮರೆಯಲ್ಲಿ ಸಿನಿಮಾದಲ್ಲಿ ಮಾಡ್ತಿದ್ದೀನಿ ಹೀರೋಯಿನ್ ಆಗಿ ಅಂದ್ರೆ. ಇದು ಮುಹೂರ್ತದ ದಿನ ಫುಲ್ಲು ಫೋಟೋಸ್ ಇದು ಕ್ಯಾಮ್ರಾಮ್ಯಾನ್ ಎಲ್ಲ ನಿಂತಿದ್ರು, ಮೀಡಿಯಾದವರೆಲ್ಲ ಬಂದಿದ್ರು. ನಾನು ಶ್ರೀಕಿ ನಿಂತ್ಕೊಂಡು ಫೋಟೋ ಇದು ಮಾಡ್ತಿದ್ವಿ. ಒಂದ್ಸತಿ ಫುಲ್ ಮೈಂಡ್ ಬ್ಲಾಕ್ ಆಯ್ತು. ನಿಜಾನ ಕಂಚ ನಂಚ ನಿಜವಾಗ್ಲು ಹೀರೋಯಿನ್ ಆಗಿದ್ದೀನ ಇಲ್ವಾ? ಏ ಆಮೇಲೆ ಜಿಂಗಿಟ್ ನೋಡು ಅಂದ್ರೆ ಶ್ರೀಕಿ ಜಿಂಟು ಜಿಂಟು ಅಂದ ಜಿಂಟಿದ್ರು. ಆಮೇಲೆ ಇಲ್ಲ 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 ನಿಜಾನೆ ಅಂದ್ಕೊಂಡು ಎವ್ರಿಬಡಿ ವೆರ್ ಹ್ಯಾಪಿ. ಓಕೆ, ಸೊ ಇದು ಬ್ರೌನಿಶ್ ಆಗಿದೆ ಒಂಚೂರು, ಇದಕ್ಕೆ ಕಾಯಿತುರಿ ಹಾಕೊಂಡು ಸಕ್ಕರೆ ಹಾಕು, ಆಮೇಲೆ ಕಾಯಿತುರಿ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಸ್ವೀಟ್ ಸ್ವೀಟ್ ಇರುತ್ತಲ್ಲ ಪಚ್ಚಬಾಳೆಹಣ್ಣು ಇರುತ್ತೆ. ಸೊ ತುಂಬಾ ಸ್ವೀಟ್ ತಿಂತೀರಾ ನೀವು ಹಾಗಾದ್ರೆ? ತುಂಬಾ ಇಷ್ಟ ಸ್ವೀಟ್. ಸೊ ಫ್ರೆಂಡು ಹೆಲ್ಪ್ ಮಾಡೋದಾ? ಮಾಡ್ಲಿ, ಇವಾಗ ಸ್ವಲ್ಪ ಕೆಲಸ ಮಾಡಿ. ದೇವರನ ಮನೆಯಲ್ಲಿ ಕೆಲಸ ಮಾಡಲ್ಲ, ಅಪ್ಪ ಮಮ್ಮಿ ಬೈತಿರ್ತಾರೆ ಶೂಟಿಂಗ್ ಇಲ್ಲೋ ಟೈಮ್ ಅಲ್ಲಿ ಆದ್ರೂ ಕೆಲಸ ಮಾಡ್ಕೊಡು ಅಂತ. ಹಿಂಗೆ ಅಲಗ್ ಬುಲಕಲ್ ಮಾಡೋದಷ್ಟೇ, ಅಲಗ್ ಬುಲಕಲ್ ಮಾಡ್ಬಿಡೋದು. ಇದಕ್ಕೊಂದು ಸ್ವಲ್ಪ ಕಾಯಿ ಹಾಕೋಣ. ಕಾಯಿ ಅಲ್ಲ, ಲಾಸ್ಟ್ ಅಲ್ಲಿ ಸುಮ್ನೆ ಬಂದ್ಬಿಟ್ಟು ಮಾಡ್ದೆ ಅಂತ ಸುಮ್ನೆ ಒಂದ್ ಹೆಸರು. ಅದೇನಿಲ್ಲ ಮಮ್ಮಿ, ಅರ್ಧ ಗಂಟೆ ಆಗುತ್ತೆ ಪಾತ್ರೆ ಬೆಳಗಕ್ಕೆ, ಚೆನ್ನಾಗಿ ಗುಚ್ಕೊಂಡು ಬೆಳೀತಾರ, ನಂದೆಲ್ಲ 5 ನಿಮಿಷಕ್ಕೆಲ್ಲ ಆಗೋಗ್ಬಿಟ್ಟಿರುತ್ತೆ ಮಮ್ಮಿ. ಆಯ್ತು ಅಂದ್ಬಿಡ್ತೀನಿ ಆ ತರ. ಕಾಯಿ ತುರಿ ಹಾಕಿದೀರಾ? ಕಾಯಿ ತುರಿ ಹಾಕಿದೀನಿ. ತುಪ್ಪ ಹಾಕೋತೀರಾ ಒಂಚೂರು? ಹಾ, ಒಂದ್ ಸ್ವಲ್ಪ ತುಪ್ಪ ಹಾಕೋತೀನಿ, ಇನ್ನು ಸ್ವಲ್ಪ ಚೆನ್ನಾಗಿರ್ತದೆ. ಓಕೆ, ಮತ್ತೆ ಬಿಟ್ಕೊಳತ್ತಲ್ವಾ? ಅಂಟ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ. ನನ್ಗೇನೋ ಹಲ್ವಾ ತರ ಕಾಣ್ತಾ ಇದೆ ಇದು. ಇದು ಇವಾಗ ಬಿಸಿ ಇದೆ ಅಲ್ವಾ, ಸೊ ಹಲ್ವಾ ತರ ಇದೆ ಇದು. ಸ್ವಲ್ಪ ಇವಾಗ ನಾವು ಪ್ಲೇಟ್ ಮೇಲೆ ಹಾಕಿ ಒಂಚೂರು ರೆಫ್ರಿಜರೇಟ್ ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ. ಹೌದು, ನೀವು ಎಲ್ಲರೂ ಬರ್ತಾರಲ್ಲ ಶೋ ಮಾಡಕ್ಕೆ, ಎಲ್ರಿಗೂ ಬಿಸ್ಕೆಟ್ ಹಾಕ್ತಿರ್ತೀರಂತೆ, ಯಾಕೆ? ನಾನು ಎಲ್ರಿಗೂ ಬಿಸ್ಕೆಟ್ ಹಾಕ್ತೀನಿ, ನೀವು ನನ್ಗೆ ಬರ್ತಿ ಹಾಕ್ತಾ ಇದ್ದೀರಾ? ನೋಡಿ ಅದಕ್ಕೆ ತುಪ್ಪ ಹಾಕಿದ್ರೆ ಈ ತರ ಆಲ್ಮೋಸ್ಟ್ ಬಿಡುತ್ತಲ್ಲ, ಸೈಡ್ ಎಲ್ಲ ಬಿಡುತ್ತೆ. ಇವಾಗ ಇದಿಷ್ಟು ಸಾಕು, ಇದಾಗಿದೆ. ಒಂಚೂರು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿ. ಸೊ ಡ್ರೈ ಫ್ರೂಟ್ಸ್ ನೀನು ತುಪ್ಪದಲ್ಲೆಲ್ಲ ಹುರ್ಕೊಳ್ಳೋದು ಬೇಡ. ಬೇಡ ಬೇಡ ಬೇಡ, ಅದು ಹಿಂಗೆ ಬಾಯಿ ಚೆನ್ನಾಗಿದೆ. ಏನು ಫೇವ್ರೆಟ್ ಫುಡ್ ಆ್ಯಕ್ಚುಲಿ ನಿಮಗೆ? ಪುಳಿಯೋಗರೆ, ಪುಳಿಯೋಗರೆ, ಅವಲಕ್ಕಿ, ಅವಲಕ್ಕಿ, ಅವಲಕ್ಕಿ ಬಾತು ಅದೆಲ್ಲ ತುಂಬ ಇಷ್ಟ ಇವಳಿಗೆ. ಏನು ಇಬ್ಬರು ಟೇಸ್ಟ್ ಒಂದೇನಾ? ಹಾಂ, ಒಂದು ಸ್ವಲ್ಪ. ಅಲ್ಲ, ನನ್ಗೆ ಯಾಕೋ ಡೌಟ್ ಆಗ್ತಿದೆ, ಇಬ್ಬರು ಏನಾದ್ರು ಒಂದು ಹುಡುಗನೇನಾರು ಲವ್ ಮಾಡ್ತಿದ್ದೀರಾ? ಫಸ್ಟ್ ಲೈಫಲ್ಲಿ ಸೆಟ್ಲ್ ಆಗೋಣ ಇಬ್ರಿಗೂ, ಅದೇ ಇರುತ್ತೆ. ಇದೆಲ್ಲ ಹುಡುಗರು ಥಿಂಕ್ ಮಾಡ್ಬೇಕು, ಹುಡುಗಿ ನೋಡ್ಕೋಬೇಕಂದ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬೇಕು. ಒಂದೇ ಇಲ್ಲ, ನಮ್ಮ ಮನೇಲಿ ನಾನೇ ಹುಡುಗ ನಾನೇ ಹುಡುಗಿ, ಇವ್ರ ಮನೆ ಇವಳೇ ಹುಡುಗ ಇವಳೇ ಹುಡುಗಿ ಅಲ್ಲ. ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಸಿಂಗಲ್ ಅಲ್ವಾ? ನಿಮ್ಮಿಬ್ರಲ್ಲೂ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ, ಏನ್ ಗೊತ್ತಾ? ಇವ್ರು ನೋಡಿದ್ರೆ ಎಲ್ಲಾದ್ರಲ್ಲೂ ಸೂಪರು, ನೀವ್ ನೋಡಿದ್ರೆ ಅಡಿಗೆ ಬರೀ. ದೇವಣ್ಣ ನಿಂಗೆ ಅಡುಗೆ ಬರಲಿಲ್ಲ ಅಂದ್ರೆ ಮದ್ವೆ ಅದನ್ನು 3 ದಿನಕ್ಕೆ ಓಡೋಗ್ಬಿಡ್ತಾನೆ ಅಂತ. ಖುಷಿಗೂ ಹಂಗೆ ಹೇಳಿ ಹೇಳಿ ಸದ್ಯ ಅಡುಗೆ ಕಲ್ತಿದ್ದಾರೆ, ಕೊನೆಗೂ ಅಟ್ ಲಾಸ್ಟ್ ಅಲ್ವಾ ಖುಷಿ? ಸಾಕಲ್ಲ, ಅವನು ಓಡ್ಗಿಡ್ ಹೋಗ್ಬಿಟ್ಟು ಅಂದ್ಬಿಟ್ಟು ಖುಷಿ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟೆ, ಕಷ್ಟ ಆಗ್ಬಿಡ್ತಾರೆ ಹೆಚ್ಚು. ಓಕೆ, ಆಗಿದೆಯಾ ಈಗ? ಆಗಿದೆ. ಯಾವ ಥರ ಹುಡುಗ ತುಂಬ ಇಷ್ಟ ಆಗುತ್ತೆ ನಿಮಗೆ? ಓಕೆ, ನನ್ನ ಮದುವೆ ಆಗೋ ಹುಡುಗ ಈ ಥರನೇ ಇರಬೇಕು ಅನ್ಕೊಂಡಿದ್ದಲ್ಲ, ಸಿಗಲ್ವಲ್ಲ? ಅಲ್ಲ, ಆದರೂ ಪಾಪ ಏನೋ ಒಂದು ಇರುತ್ತಲ್ವಾ? ಅನ್ಕೊಂಡ್ರೆ 3 ಬರೋದು ಮದುವೆ ಅಷ್ಟು ಇರಲ್ಲ. ಓಕೆ, ಖುಷಿಗೆ ಯಾವ ತರ ಹುಡುಗ ಇಷ್ಟ? ನನ್ಗಾ ಎಲ್ಲರಿಗೂ ಒಂದು ಐಡಿಯಲ್ ಅಂತ ಇರ್ತಾರೆ, ನಂಗೆ ಸಣ್ಣ ವಯಸ್ಸಿಂದಾನೇ ಒಂದಿತ್ತು. ಅದು ತುಂಬಾ ಫಿಲ್ಮಿ ಅನ್ಸ್ಬೋದು, ಬಟ್ ಏನಂದ್ರೆ ನನಗೆ ಫ್ಯಾಮಿಲಿ ಫಸ್ಟ್, ನನಗೆ ಅವ್ರ ಫ್ಯಾಮಿಲಿ ನನ್ನನ್ನು ಎಕ್ಸೆಪ್ಟ್ ಮಾಡಬೇಕು, ಯಾಕಂದ್ರೆ ನನಗೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬ ಇಷ್ಟ. ಅತ್ತೆ ಮಾವ ಆಮೇಲೆ ಎಲ್ಲರೂ ಅವ್ರ ಅಂದ್ರೆ ಎಲ್ಲರೂ ಅವ್ರ
ಸಂಬಂಧಿಕರೆಲ್ಲರೂ ಜೊತೆಗಿದ್ದು ನಾನು ಅಲ್ಲಿದ್ದು ಎಲ್ರಿಗೂ ಒಂಥರ ಆ ಥರ ಒಂದು ಸ್ವಲ್ಪ ರಿಲಿಜಿಯಸ್ ಆಗಿ ಥಿಂಕ್ ಮಾಡಿದ್ದೀನಿ. ಯಾಕಂದರೆ ಏನೋ ಒಂಥರ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದನು ಹಾಗೆ ಫ್ಯಾಮಿಲಿ ಜೊತೆಗೆ ಇರಬೇಕು ಅಂತ. ಸೊ ಆ ಥರ ಆಮೇಲೆ ಹುಡುಗಾಗಿ ಬಂದರೆ ಹ್ಯಾಂಡ್ಸಮ್ ಆಗಿರ್ಬೇಕು ಆಬ್ವಿಯಸ್ಲಿ. ನಾನು ತುಂಬ ಪ್ರೀತಿಸ್ಬೇಕು, ನಾನು ಒಬ್ಬಳನ್ನೇ ಪ್ರೀತಿಸ್ಬೇಕು. ಆಮೇಲೆ ನನ್ ಬಿಟ್ಟು ಯಾರು ನೋಡ್ಬಾರ್ದು ಅಂತ ಏನಿಲ್ಲ, ನೋಡ್ಬೋದು ಕರ್ಕೊಂಡು ಹೋಗ್ಬಿಡ ಮನೆಗೆ ಹೇಳ್ತಿದ್ದೀನಿ ನೋಡಮ್ಮ, ಯಾರನ್ನ ಬೇಕಾದ್ರೂ ಮದ್ವೆ ಆಗು, ನಂಗಂತೂ ತುಂಬಾ ಖುಷಿ. ಆದ್ರೆ ಇದೆಯಲ್ಲ ಲೇಡಿ ರಾಮನ್ ಮಾತ್ರ ಹತ್ರಕ್ಕೆ ಸೇರ್ಸ್ಬೇಡ ನೀನು. ಇಲ್ಲ 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 ನಾನು ಏನಾದ್ರು ಹೇಳುತ್ತ ಇವಾಗ ಆಗ್ಲಿ ಇಮ್ಯಾಜಿನೇಷನ್ ಹೊಟ್ಟು ಹೋದ್ಲು ಹೇಳಿಲ್ಲ ಅಂದ್ರೂ ನೋಡು ನೋಡು ನೀನ್ ಏನ್ ಥಿಂಕ್ ಮಾಡ್ತೀಯ ಅಂತ ಗೊತ್ತಾಗತ್ತೆ. ಖುಷಿ ಇದು ಈಗ ತಿಂದ್ರೆ ಹಲ್ವಾ ತರ ಅಂತೂ ಇರುತ್ತೆ, ಅದಂತೂ ಗೊತ್ತು ನಂಗೆ. ಸ್ವಲ್ಪ ತಣ್ಣಗಾಗ್ಲಿ ಅಷ್ಟೊತ್ತು ನೀನ್ ಕಚಪ್ ಗಿಚಪ್ ಮಾಡ್ಕೊ ನಂಗೆ ಗೊತ್ತು. ಹೌದಾ, ಅಕ್ಕಂಗೆ ಹಿಂಗೆಲ್ಲ ಹೇಳ್ತೀಯ ನೀನು, ನಂಗೆ ತುಂಬಾ ಬೇಜಾರಾಗ್ತಿದೆ. ಅಕ್ಕ ಚೆನ್ನಾಗಿ ಕಾಣಿಸ್ಬೇಕು ಕ್ಯಾಮ್ರಾ ಅದಕ್ಕೆ ಅಲ್ಲ. ನೀನ್ ಏನ್ ಆಂಕರಿಂಗ್ ಅಂದ್ರೆ ಸುಮ್ನೆ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡ್ ನಿಮ್ಮಂತ ತರ್ಲೆಗಳೆಲ್ಲ ಬರ್ತಾರೆ, ನಾನು ಇಷ್ಟೊಂದೆಲ್ಲ ನಿಂತ್ಕೊಂಡು ಮಾತಾಡ್ಬೇಕು ನಂಗೂ ಸುಸ್ತ ಆಗುತ್ತೆ. ನೀವೇ ಎಲ್ರಿಗೂ ಬಿಸ್ಕೆಟ್ ಹಾಕ್ತೀರಪ್ಪ, ನಾವು ಇವತ್ತು ಒಂದಿನ ಬಿಸ್ಕೆಟ್ ಹಾಕ್ತೀವಿ. ಬಿಸ್ಕೆಟ್ ಬೇಡ, ಬರ್ಫಿ ಆಗ್ತಿದ್ಯಾ ಗೊತ್ತು ನನಗೆ? ಬರ್ಫಿ ಆಗ್ತಾ ಇದೆ, ಅದು ಬರ್ಫಿ ತಿನ್ನಕ್ ನಾನು ಕಾಯ್ತಾ ಇದ್ದೀನಿ. ವೇಟ್ ಮಾಡ್ಲಾ? ಓಕೆ ತಿನ್ಲ. ಅವ್ರು ಇನ್ನೊಂದ್ ಸತಿ ತಿಂತಿದ್ದಾರೆ ಅಂದ್ರೆ ಇನ್ನ ಇದು ಗಟ್ಟಿಯಾಗಿ ಬರ್ತೀಯ ಆದ್ರೆ ಪ್ರಾಪರ್ ಆಗಿ ಚೆನ್ನಾಗಿದೆ. ಬಾಳೆಹಣ್ಣು ಪಚ್ಚಿ ಬಾಳೆಹಣ್ಣಲ್ಲಿ ಪಾಯಸ ಮಾಡ್ತಾರೆ, ಇದೆಲ್ಲ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ನಂಗೆ ಬರ್ಫಿ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಇಟ್ಸ್ ವೆರಿ ನೈಸ್. ಆನ್ಲೈನ್ ಹೋಗಿ ಹುಡುಕೊಂಡು ನನಗೆ ಅಂತ ಮಾಡ್ಕೊಟ್ಟಿದ್ದು, ವೆರಿ ಟೇಸ್ಟ್. ಥ್ಯಾಂಕ್ ಯು. ಬನಾನಾ ಬರ್ಫಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ಕಾಯಿಸಿ, ಅದಕ್ಕೆ ಪಚ್ಚೆ ಬಾಳೆಹಣ್ಣು, ಹಾಲು, ಸಕ್ಕರೆ, ಕಾಯಿ ತುರಿ ಹಾಕಿ ಬಾಡಿಸಿ. ನಂತರ ಡ್ರೈ ಫ್ರೂಟ್ಸ್ ಅನ್ನು ಮಿಶ್ರಣಕ್ಕೆ ಸೇರಿಸಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಬನಾನಾ ಬರ್ಫಿ ಸವಿಯಲು ಸಿದ್ಧ. ನೆಕ್ಸ್ಟ್ ರೆಸಿಪಿ. ಇವಾಗ ಹೇಳ್ಕೊತಿರೋ ರೆಸಿಪಿ ತುಂಬಾನೇ ಟೇಸ್ಟಿ, ಹೆಲ್ದಿ, ಆಮೇಲೆ ಈ ಡಯಟ್ ಮಾಡ್ತಿರೋರು ತುಂಬಾ ಒಳ್ಳೇದು. ಇದೇನು ಹೇಳ್ತೀನಿ ಅಂದ್ರೆ, ಬೆಳಗಿನ ಜಾವ ಒಂದ್ ಗ್ಲಾಸ್ ಕುಡಿದ್ರೆ ಇಟ್ಸ್ ವೆರಿ ಗುಡ್ ಡಯಟ್ ಮಾಡೋರಿಗೆ. ಕ್ಯಾಲರೀಸ್ ಇಳಿಯುತ್ತೆ ಇದು. ಹೌದಾ? ಈ ಪರ್ಟಿಕ್ಯುಲರ್ ಡ್ರಿಂಕ್ ಇಟ್ಸ್ ಕಾಲ್ ಎಸ್ ವಾಟರ್ ಮೆಲನ್ ಲೆಮನೇಡ್ ಅಂತ. ಸೊ ಇದನ್ನ ಮಾಡೋಣ, ಶುರು ಮಾಡೋಣ. ಓಕೆ, ಏನೇನು ಇಂಗ್ರೀಡಿಯಂಟ್ಸ್ ಅಂತ ಹೇಳಿ. ವಾಟರ್ ಮೆಲನ್, ಸಾಲ್ಟ್, ಲೆಮನ್, ಪುದೀನ, ಹನಿ, ಜೀರಿಗೆ. ಶುರು ಮಾಡೋಣ. ಹ್ಮ್, ಶುರು ಮಾಡೋಣ. ಜಾರ್ ಜಾರ್. ಸೊ ಜಾರ್ಗೆ ವಾಟರ್ ಮೆಲನ್ ಹಾಕೊಳ್ಳೋಣ. ಈಗ ಮಿಂಟ್ ಎಸೆನ್ಸ್ಗೆ ಒಂದು 5-6 ಚೂರು ಜೀರಿಗೆ, ಬಿಕಾಸ್ ಒಂದು ಸ್ವಲ್ಪ ಇದು ಇಂಡಿಯನ್ ಟಚ್ ಕೊಡುತ್ತೆ ಇದಕ್ಕೆ. ಸಾಲ್ಟ್ ಸ್ವಲ್ಪ ಟೇಸ್ಟ್. ಲೆಮನ್ ನ ಜ್ಯೂಸ್ ಮಾಡ್ಕೊಳ್ಳೋಣ. ಲೆಮನ್ ಹಾಕಿದ್ರೆ ಅದಾದ್ಮೇಲೆ ಮಿಕ್ಸ್ ಮಾಡ್ಬೇಕು. ವಾಟರ್ ಮಿಕ್ಸ್ ಮಾಡೋಣ. ಸಾಕ್ 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 ಮಿಕ್ಸಿಂಗ್. ಆಗಿದೆ, ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಬೆಳಗ್ಗೆ ಹೊತ್ತು ಕುಡಿದ್ರೆ ಬಾಡಿಲಿರೋ ಟಾಕ್ಸಿನ್ಸ್ ಮತ್ತೆ ಕ್ಯಾಲರೀಸ್, ಎಸ್ಪೆಷಲಿ ಯಾಕಂದ್ರೆ ವಾಟರ್ ಮೆಲನ್ ಅಲ್ಲಿ ತುಂಬಾ ವಾಟರ್ ಕಂಟೆಂಟ್ ಇದೆ, ಆಮೇಲೆ ಲೆಮನ್ ಸಿಟ್ರಿಕ್ ಆಸಿಡ್ ತುಂಬಾ ಒಳ್ಳೇದು ಡಯಟ್ ಅಲ್ಲಿ ಇರೋರಿಗೆ.
ಎಲ್ಲ ಕ್ಯಾಲರೀಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ತುಂಬ ಒಳ್ಳೇದು. ಆಮೇಲೆ ಫ್ರೀಕ್ವೆಂಟ್ಲಿ ಪ್ರತಿ ದಿವಸ ಲೈಕ್ ಎವ್ರಿ ಡೇ ಒಂದು 3-4 ಗ್ಲಾಸಸ್ ಲೆಮನ್ ಜ್ಯೂಸ್ ಕುಡಿದ್ರೆ ಆಟೋಮೆಟಿಕ್ಲಿ ಬಾಡಿ ವೇಟ್ ಕಮ್ಮಿ ಆಗುತ್ತೆ. ನನಗೆ ನೀನು ಫಾರ್ಮಸಿ ಮಾಡಿದ್ಯಾ, ಅದ್ರ ಜೊತೆಗೆ ಮುದ್ದಾಗಿದ್ಯಾ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಗೊತ್ತಾ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ನನಗೆ? ಸೊ ಇದೇ ಖುಷಿಲಿ ಸ್ಟೇನ್ ಮಾಡಿದೀವಿ. ಇದಕ್ಕೆ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಇನ್ನು ಒಂದು ಸ್ವಲ್ಪ ಲೆಮನ್ ಲೆಮನ್ ಒಂಚೂರು, ಇನ್ನು ಸೊ ಒಂದು ಜ್ಯೂಸ್ ಆಗೋಷ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಹನಿ 2 spoons, ಹನಿ ಹನಿ 2 spoons. ಹನಿ ಕೂಡ ಬೆಳಗ್ಗೆ ಎದ್ದು ಲೆಮನ್ ಜೊತೆ ತಗೊಂಡ್ರೆ ಅದು ಒಳ್ಳೇದು ಅಂತ ಹೇಳಿದ್ರೆ. ಏನೇ ಅಡುಗೆಗಳು ಮಾಡಿದ್ರು ಫಸ್ಟ್ ಹೆಲ್ತ್ ನ ಗಮನದಲ್ಲಿ ಇಟ್ಕೊಂಡು ಇದು ಒಳ್ಳೇದು ಅಂತ. ಅದು ಯಾಕಂದ್ರೆ ಇವಾಗ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋಗಿದೆ. ಐ ಮೀನ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಈ ನಡುವೆ ಅಲ್ವಾ. ಸ್ವಲ್ಪ ಏನೇ ಫ್ಯಾಟ್ ತಿಂದ್ರು ಅಯ್ಯೋ ವರ್ಕೌಟ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಇವಾಗ ಹೆಲ್ದಿ ಆಗಿರೋದ್ರಲ್ಲಿ ಎಲ್ಲ ಹೆಲ್ದಿ ಆಗ್ತೀವಿ. ಫೈನಲಿ ಚಾಟ್ ಮಸಾಲ, ಸ್ವಲ್ಪ ಚಾಟ್ ಚಟ್ಪಟ ಆ್ಯಡ್ ಮಾಡೋಕ್ಕೆ ಚೂರ್ ಚಾಟ್ ಮಸಾಲ. ವೆರಿ ನೈಸ್. ಓಕೆ ಅಶ್ವಿನಿ, ಸಾಕು ಇಷ್ಟೆಲ್ಲ ತಿಂದಿದ್ದು, ಬರೀ ತಿಂದು 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 ಇವಾಗ ಸ್ವಲ್ಪ ಡಯಟ್ ಮಾಡಿ ವಾಟರ್ ಮೆಲನ್ ಲೆಮನ್ ಇಂದ ಟೇಸ್ಟ್. ಥ್ಯಾಂಕ್ ಯು. ನಂಗೆ ಗೊತ್ತು ನೀನು ಕಿವಿ ಮೇಲೆ ಫ್ಲವರ್ ಚೆನ್ನಾಗಿ ಇಡ್ತೀಯ. ಇಲ್ಲ ಸಣ್ಣ ಆಗ್ತೀರಾ ಅಶ್ವಿನಿ? ಅಲ್ಲ ಇದು ನನಗಿಬ್ರು ಸೇರ್ಕೊಂಡು ಕಿವಿ ಮೇಲೆ ಫ್ಲವರ್ ಇಟ್ಕೊಳ್ಳಿ ಇಟ್ಕೊಳ್ಳಿ ನೋಡಿ, ನಾನು ಇಟ್ಕೋತೀನಿ ಅದಕ್ಕೆ. ಇಲ್ಲ 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 ಇಲ್ಲ, ಫಸ್ಟ್ ಅಶ್ವಿನಿಗೆ ಹೇಗೆ ಕಾಣುತ್ತೆ ಅಂತ ನೋಡಿ. ಇಲ್ಲ ಫ್ಲವರ್ಗಿಂತ ಅಶ್ವಿನಿ ಅದು ನಾನು ನೋಡ್ಬೇಕೀಗ ಯಾರು ಹೆಂಗ್ ಕಾಣ್ತಾರೆ. ತಬಾ ಹತ್ತ ವೆರಿ ನೈಸ್. ಎಲ್ರಿಗೂ ಕಿವಿ ಮೇಲೆ ಹೂವು ಆಯ್ತು, ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಏನು ಮಾಡಿದ್ರು ವಾಟರ್ ಮೆಲನ್ ಲೆಮನೇಡ್ ಟೇಸ್ಟ್ ಮಾಡಲಾ? ಟೇಸ್ಟ್ ಮಾಡಿ ಹೇಗಿರುತ್ತೆ ಅಲ್ಲ. ಅವಾಗಲೇ ಹೊಟ್ಟೆ ನೋವು ಬಂತು, ಇನ್ನೊಂದು ರೆಸಿಪಿ ತಲೆ ನೋವು ಅಕ್ಕ. ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ವೆರಿ ನೈಸ್. ಒಂಥರ ಸೂದಿಂಗ್. ಅದೇ ಹೇಳ್ದಂಗೆ ಬೆಳಗ್ಗೆನೆ ತಗೊಂಡಿದ್ದೆ ವಾಟರ್ ಮೆಲನ್ ಲೆಮಿನೇಡ್ ಬೆಳಗ್ಗೆನೆ ತಗೊಂಡಾಗ ಖಾಲಿ ಹೊಟ್ಟೆಲಿ ಇನ್ನೂ ಫ್ರೆಶ್ ಅಂತ ಇಡೀ ದಿನ ಸ್ಟಮಕ್. ನಾವು ಹೊರಗಡೆ ಶೂಟಿಂಗ್ ಊಟ ಅದು ಇದೆಲ್ಲ ತಿನ್ನೋದು ಗ್ಯಾಸ್ಟ್ರಿಕ್ಕು ಬರಲ್ಲ ಅಲ್ವಾ. ಸೊ ಥ್ಯಾಂಕ್ ಯು. ಸೊ ಇದೆ ಕುಸಿಲಿ, ಕುಸಿ ಜೊತೆಲಿ ಯಾವ ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ರ? ನೆಕ್ಸ್ಟು ಈ ಬಂಗಾಳಿ ಸ್ವೀಟ್ಸ್ ಅಲ್ಲಿ ರಸ್ಮಲೈ ಅಂದ್ರೆ ತುಂಬಾ ಇಷ್ಟ ಆಗಲ್ಲ? ನಂಗೆ ತುಂಬಾ ಇಷ್ಟ. ಆಕ್ಚುಲಿ ಎಲ್ರು ಮನೇಲಿ ರಸ್ಮಲೈ ಎಲ್ಲ ತುಂಬಾ ಪ್ರೊಸೀಜರ್ ಇದೆ, ಅದೆಲ್ಲ ಮಾಡಕ್ ಆಗಲ್ಲ. ಸೊ ಈಸಿಯಾಗಿ ಒಂದು ಬ್ರೆಡ್ ರಸ್ಮಲೈ ಅಂತ ಹೇಳ್ಕೊಡ್ತೀನಿ, ಅದು ಯಾವಾಗ ಬೇಕಾದ್ರೂ ಇಮಿಡಿಯೇಟ್ ಆಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ಹೌದಾ? ನಿಜನ? ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿ ಅಲ್ಲ. ಇಬ್ರು ಮೂ ಪ್ಲಾನ್ ಮಾಡಿ ಅವಾಗ್ಲಿಂದ ಕಿವಿ ಫ್ಲವರ್ ಇಟ್ಟಿದ್ದಾಯ್ತು, ಏನೇನೋ ಎಲ್ಲ ಮಾಡ್ತಿದ್ದೀರಾ ಇವಾಗ. ಲಾಲ್ಬಾಗ್ ದಿಸ್ ಈಸ್ ರೈಟ್. ಓಕೆ, ಅಲ್ಲ ನೀನೇ ಅವಾಗ್ಲಿಂದ ಮಾಡಿ ಬರೀ ತಿನ್ಪೋತಿ ತಿನ್ನಕ್ ಕೊಡ್ತಾ ಇದ್ದಾರೆ. ವಾಟರ್ ಮೆಲನ್ ಲೆಮನೇಡ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಕಲಂಗರಿ ಹಣ್ಣು, ಪುದೀನ, ಜೀರಿಗೆ, ನಿಂಬೆ ರಸ, ಉಪ್ಪು, ನೀರನ್ನು ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಆ ಮಿಶ್ರಣವನ್ನು ಫಿಲ್ಟರ್ ಮಾಡಿ ಸರ್ವಿಂಗ್ ಗ್ಲಾಸ್ಗೆ ಹಾಕಿ 2 spoons ಜೇನುತುಪ್ಪ ಹಾಗೂ ಸ್ವಲ್ಪ ಚಾಟ್ ಮಸಾಲ ಸೇರಿಸಿ ರುಚಿಕರ ಆರೋಗ್ಯಕರವಾದ ವಾಟರ್ ಮೆಲನ್ ಲೆಮನೇಡ್ ಸವಿಯಲು ಸಿದ್ಧ. ಬ್ರೆಡ್ ರಸ್ಮಲಾಯ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ ಹೇಳ್ಬಿಟ್ಟು ಖುಷಿ. ಬ್ರೆಡ್, ಇಲೈಚಿ ಪುಡಿ, ಹಾಲು, ಸಕ್ಕರೆ, ತುಪ್ಪ, ಸ್ವಲ್ಪ ಡ್ರೈ ಫ್ರೂಟ್ಸ್. ಶುರು ಮಾಡುವ? ಶುರು ಮಾಡುವ. ಒಂದು ಪಾತ್ರೆಯಲ್ಲಿ ಹಾಲು, ಹಾಲನ್ನ ಕಂಡೆನ್ಸ್ ಮಾಡ್ಕೊಳ್ಳೋಣ. ಸರ್, 1 cup ಹಾಲು. ಹಾಲು 1/2 cup ಹಾಕಿದೀರ? ಹಾಲು 1/2 cup ಹಾಕಿದ್ದೀನಿ. ಸೊ ಇವಾಗ ಸಕ್ಕರೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಕಂಡೆನ್ಸ್ ಆಗ್ಬೇಕಲ್ಲ. ಸೊ ಹಾಲು ಬಾಯ್ಲ್ ಆಗಿ ಇನ್ನೊಂದ್ ಸ್ವಲ್ಪ ಥಿಕ್ ಆಗ್ಬೇಕು. ಥಿಕ್ ಆಗ್ಬೇಕು. 1/2 cup ಹಾಲು ತಗೊಂಡ್ರೆ 1/3 cup ಸಕ್ಕರೆನಾ? ಇಬ್ರು ಒಂದೇ ತರಪ್ಪ ನೋಡಕ್ಕೂ ಕ್ಯೂಟ್ ಕ್ಯೂಟ್ ಆಗಿ ಮುದ್ದಾಗಿದ್ದೀರಾ. ಹೌದು, ಬೈ ಚಾನ್ಸ್ ಒಂದೇ ಹುಡುಗನ ಇಬ್ರು ಲವ್ ಮಾಡ್ಬಿಟ್ಟಿದ್ದೀರಾ.
ಸಿಚುವೇಶನ್ ಫುಲ್ ಖರಾಬ್ ಸಿಚುವೇಶನ್. ರೋಡ್ ಅಲ್ಲಿ ನಿಂತಿದ್ದೀರಾ ಇಬ್ರು, ಅವ್ನ್ ಸೆಂಟ್ರಲ್ ನಿಂತಿದ್ದಾನೆ, ಹೆಂಗ್ ಜಗಳ ಆಡ್ತೀರಾ ಇಬ್ರು? ನನ್ನ ಹುಡುಗನ್ ತಂಟೆಗ್ ಬಂದ್ರೆ ಆಟ ಆಮೇಲೆ ಆಟೆ ಆಮೇಲೆ ಕೈ ಕಾಲ ಮುರ್ದಾಕ್ ಬಿಡ್ತೀನಿ. ಮುರ್ದಾಕ್ ಬಿಡು ನೋಡೋಣ. ಸರಿ ಆಯ್ತು, ಬಂದ್ ನಾನ್ ಸೆಂಟ್ರಲ್ ನಿಂತ್ಕೋತೀನಿ. ಜನ ಏನ್ ತಪ್ಪು ತಿಳ್ಕೊಳಲ್ಲ. ಈಗ ನೀವಿಬ್ರು ಹೆಂಗ್ ಜಗಳ ಆಡ್ತೀರಾ ಜಗಳ ಆಡ್ ತೋರಿಸ್ಬೇಕು. ಓಕೆ, ನಾ ಬರ್ಲಾ? ನೀನ್ ಈ ಕಡೆ ಬಮ್ಮ, ದೂರ 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 ನಿಂತ್ಕೊ. ನನ್ ಕಡೆ ನಿಂಗೆ ಚಾಕ್ಲೇಟ್ ಕಳಿಸ್ತೀನಿ, ಬಿಸ್ಕಿಟ್ ಕಳಿಸ್ತೀನಿ, ಉಮ್ಮಾ ಕೊಡ್ತೀನಿ. ಬೇಡ, ನಾನ್ ಜಾಸ್ತಿ ಮಾಡಿ ಜಾಸ್ತಿ ಉಮ್ಮಾ ಕೊಡ್ತೀನಿ. ಬೇಡ, ಚಾಕ್ಲೇಟ್ ಆಗಿಲ್ಲ. ನಾನ್ ನೋಡು ನೋಡು ಕೈ ಇಡು ಕೈ ಇಡು ಕೈ, ನಾನ್ ತಯಾರಾಗಿದ್ದೀನಿ ನೋಡು. ನಾನು ಕಲರ್ ಕಪ್ಪು ಕಪ್ಪು ಇದ್ರು ಯಾವತ್ತಿದ್ರು ಲಕ್ಷಣ. ಬ್ಲಾಕ್ ಅಂಡ್ ವೈಟ್ ವರ್ಲ್ಡ್ ಅಲ್ಲಿ ತುಂಬಾ ಒಳ್ಳೆ ಕಾಂಬಿನೇಷನ್. ಆಯ್ತಪ್ಪ, ಈಗ ಇಬ್ರು ಡಿಸೈಡ್ ಆಗ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಯಾರ್ ಯಾರಿಗೆ ಬಿಟ್ಕೊಡ್ತೀರಾ ಅಂತ ಹೇಳ್ಬೇಕು. ಬಿಟ್ಕೊಟ್ಬಿಡು. ಓಕೆ, ಸೊ ಇದೇ ತರ ಇಬ್ರು ಖುಷಿ ಖುಷಿಯಾಗಿ ನೀನ್ ಇಟ್ಕೊಂಡು ನೀನ್ ಇಟ್ಕೊಂಡ್ ಬಿಟ್ಕೊಟ್ಬಿಟ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಈಗ ಆಗ್ಲಿ ಅದು ಒಂದ್ ಕಡೆ, ಹಾ ಇನ್ನು ಸ್ವಲ್ಪ ಆಗ್ಬೇಕು, ಸ್ವಲ್ಪ ತಿಕ್ ಆಗಿ ಸ್ಟೀರ್ ಮಾಡ್ತಾ ಇರ್ಬೇಕಲ್ಲ. ಹಾ, ಸ್ಟೀರ್ ಮಾಡ್ತಿರ್ಬೇಕು. ಖುಷಿಗ್ ಡಾನ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ಲ? ತುಂಬಾನೇ ಇಷ್ಟ. ನಿಂಗೆ ಸಿಕ್ಕಾಪಟ್ಟೆ ಬೆಲಿ ಡಾನ್ಸರ್ ನಾನು. ಹೌದೇನ್ರಿ? ಒಂದೆರಡು ಸ್ಟೆಪ್ ಹಾಕ್ಬೇಕಂಗಾರೆ ನಮ್ಮ ಅಡ್ಗೆ ಮನೆಯಲ್ಲಿ. ನಾನಾ? ಎಸ್. ನೀವಿಬ್ರು ನಂಗೆ ಹೇಳ್ಕೊಡ್ತೀರಾ ಇಲ್ಲ ನಾನ್ ಮಾಡೋದು? ಡ್ಯಾನ್ಸ್ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಿದ್ರಿ ಅಲ್ಲ? ಮಾಡ್ತಿದ್ರಿ ತಾನೆ? ಮಾಡ್ತಿದ್ರಿ ತಾನೆ? ಬಟ್ ನಿಮ್ಮಷ್ಟೆಲ್ಲ ಡಾನ್ಸ್ ಮಾಡಿ. ಏನಿಲ್ಲ, ಸುಳ್ಳೇ ಹೇಳ್ಬೇಡಿ. ಇವಾಗ ಈ ಬ್ರೆಡ್ ಸೈಡ್ಸ್ ಎಲ್ಲ ಕಟ್ ಮಾಡಾಯ್ತಲ್ಲ, ಈಗ ಇದನ್ನ ಒಂಚೂರು ಟೋಸ್ಟ್ ಮಾಡ್ಕೋಬೇಕು. ಟೋಸ್ಟ್ ಮಾಡ್ಕೋಬೇಕಾ? ಪ್ಯಾನ್ ಇಡ್ಲಾಗ? ಪ್ಯಾನ್ ಇಡ್ಲಿ. ಸೊ ಪ್ಯಾನ್ ಅಲ್ಲಿ ತುಪ್ಪ ಹಾಕಿ, ತುಪ್ಪ ಹಾಕಿ ಅದನ್ನ ಒಂಚೂರು ಟೋಸ್ಟ್ ಮಾಡ್ಕೊಳ್ಳೋಣ ಲೈಟ್ ಆಗಿ. ಸೊ ಜಾಸ್ತಿ ಟೋಸ್ಟ್ ಆಗ್ಬೇಕಾ ಅಥವಾ ಜಸ್ಟ್ ಲೈಟ್? ಜಸ್ಟ್ ಲೈಟ್ಲಿ, ಅದು ಸ್ವಲ್ಪ ಕ್ರಿಸ್ಪಿ ಫೀಲ್ ಬಂದ್ರೆ ಸಾಕು. ಸೊ ಈ ತರ ಒಂಚೂರು ಕ್ರಿಸ್ಪ್ ಆಗ್ಬೇಕು ಅಷ್ಟೇ. ಸೊ ನೀಟಾಗಿ ಅದು ಆಲ್ಮೋಸ್ಟ್ ಹಾಲು ಕೂಡ ಥಿಕ್ ಆಗ್ತಾ ಇದೆ. ಜಾಸ್ತಿ ಆಗಿದ್ದು ಹಾಕಿದ್ದು ಕಡಿಮೆ ಬಾಯ್ಲ್ ಆಗಿ ಇದಾಗಿದೆ ಅನ್ಸುತ್ತೆ. ಸಾಕಾ? ಸೊ ಇದನ್ನ ಪ್ಲೇಟ್ ಮೇಲೆ ಹಾಕೊಳ್ಳೋಣ. ಸೊ ಈಗ ಹಾಲು ಕಂಡೆನ್ಸ್ ಆಗಿದೆ, ಟೋಸ್ಟ್ ರೆಡಿ ಇದೆ. ಇದನ್ನ ಕಟ್ ಮಾಡಬೇಕು. ಈಗ ಡ್ರೈ ಫ್ರೂಟ್ಸ್ ಅಲ್ಲ, ಈ ಥರದ ಅಡುಗೆಗಳೆಲ್ಲ ನನಗೆ ಈಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಿದ್ಯಾ ಒಂಥರ ಹೊಸ್ತು. ಹೌದಾ? ಈ ಥರದ ಅಡುಗೆಗಳೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡ್ತಿರ್ತೀಯಾ? ಹಾ, ನಂಗೆ ಇಷ್ಟ ಅಲ್ವಾ? ಆ್ಯಂಡ್ ಫಾರ್ಮಸಿ ಬೇರೆ ಮಾಡಿದ್ಯಾ? ಸೊ ಪ್ರಯೋಗಗಳ ಜೊತೆಲಿ ಏನಾದ್ರು ಹೆಚ್ಚು ಕಮ್ಮಿ ಏನಂದ್ರೆ ಪಕ್ಕದಲ್ಲಿ ಟ್ಯಾಬ್ಲೆಟು ಇರುತ್ತೆ. ಹೌದಾ? ಇವಾಗ ಈ ಹಾಲ್ಗೆ ಒಂಚೂರು ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಹಾಕಲ್ಲ, ಜಸ್ಟ್ ಫಾರ್ ಎಸೆನ್ಸ್ ಟೇಸ್ಟ್ಗೋಸ್ಕರ. ಇದಾಕಿ ಸ್ಯಾಫ್ರನ್, ಕೇಸರಿ, ಕೇಸರಿ ಒಂಚೂರು ಜಸ್ಟ್ ಸ್ವಲ್ಪ ಒಳ್ಳೆ ಕಲರ್. ಆಕ್ಚುಲಿ ಬಂಗಾಲಿ ಸ್ವೀಟ್ಸ್ ಎಲ್ಲ ಅಲ್ವಾ? ಹೌದು, ಯೂಸ್ ಮಾಡ್ತಾರೆ ಸರ್ ಈ ತರದ ಅಡುಗೆಗಳೆಲ್ಲ. ಇದು ಬಂಗಾಲಿ ಸ್ವೀಟ್ ಆಗಿರೋದ್ರಿಂದ ಬೆಂಗಾಲ್ ಸೈಡ್ ಜಾಸ್ತಿ. ಆಗಿದೆ ಈಗ ಖುಷಿ? ಹಾ, ಈಗ ಅದು ಮಿಲ್ಕ್ ರೆಡಿ ಇದೆ. ಈಗ ಡ್ರೈ ಫ್ರೂಟ್ಸ್ ತಗೊಂಡಲ್ಲ, ಡ್ರೈ ಫ್ರೂಟ್ಸ್ನ ಬ್ರೆಡ್ ಮಧ್ಯದಲ್ಲಿ ಹಾಕ್ಬೇಕು. ಹೀಗೆ ಒಂಚೂರು ಆಕ್ಚುಲಿ ಕ್ರೀಮ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಇಲ್ಲ ಮಿಲ್ಕ್ ಮೇಡ್ ತುಂಬಾನೇ ಟೇಸ್ಟ್ ಕೊಡುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಾವು ಕೆನೆ ಹಾಕೋಣ. ಕಲರ್ ಕಲರ್ ಮಗ, ಖುಷಿ ಬಗ್ಗೆ ಮಾತಾಡ್ತಿಲ್ಲ ಆಯ್ತಾ? ಎಲ್ಲ ಹುಡುಗ್ರು ಹೊಟ್ಟೆ ಹುರ್ಕೋತಾ ಇರ್ತಾರೆ, ಬೈ ಚಾನ್ಸ್ ನಮ್ ಮದ್ವೆಗೆ ಆಗ್ಬಿಟ್ಟಿತ್ತು ಅಂತ ಯೋ ಖುಷಿ ತರ ಹುಡುಗಿ ಸಿಗ್ಲಿಲ್ವಲ್ಲಪ್ಪ ಅಲ್ವಾ? ಹೌದು. ಓಕೆ, ಈಗ ಮಿಲ್ಕ್ ಸಿರಪ್ನ ಹಾಕಿದೀವಿ. ಇದು ಆಕ್ಚುಲಿ ಬೌಲಲ್ಲಿ ಹಾಕೊಂಡು ಜಾಸ್ತಿ ಮಿಲ್ಕ್ ಹಾಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಬಟ್ ಇವಾಗ ಜಾಸ್ತಿ ದಪ್ಪ ಆಗೋದು ಬೇಡ ಅಂತ. ಅಕ್ಕನ ಬಗ್ಗೆ ಏನು ಮಾ ಚಿಂತೆ? ಹೌದೌದು, ಚಿಂತೆ ಯಾಕೆ ಹೇಳು? ನಮ್ಮ ಅಕ್ಕ ಚೆನ್ನಾಗಿ ಕಾಣ್ಬೇಕು ಸ್ಕ್ರೀನ್ ಮುಂದೆ. ಖುಷಿ ಕೊಟ್ಬಿಡು ಬೇಗ. ಬ್ರೆಡ್ಲೆಸ್ ಮಲಾಯ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಇದೇನು ಖಾರ ಖಾರ ಎಲ್ಲ ಚಿಲ್ಲಿ ಎಲ್ಲ ನಿಮ್ ಪ್ರೆಸೆಂಟೇಶನ್ ಕೊಟ್ಟಿರೋದು? ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಸೊ ಇದು ಖಾರ
ಏನೋ ಜಾಸ್ತಿ ಸ್ವೀಟ್ ಅನ್ಸುತ್ತೆ ಅಕ್ಕೋ. ನೀನು ನಿಮ್ ಪಕ್ಕದಲ್ಲಿ ದಿಂಡಿ ಆಯ್ತಂಗೆ ಖಾರ ಖಾರ ಸ್ಪೈಸ್ ಬಳ್ಳ. ವಿಂದಿ ಹಂಗೆ ಖುಷಿ ಬೇಡ, ಖುಷಿ ಫ್ರೆಂಡ್ಶಿಪ್ ಯಾಕೆ ಬೇಕು? ಗೊತ್ತಾಯ್ತು ಕಣೆ, ಕಷ್ಟ ಮಾಡ್ಬೇಡ. ಸೂಪರ್ ಆಗಿದೆ, ನೀವು ಹೆಂಗಿದೆ? ವಾವ್ ಯಮ್ಮಿ ಯಮ್ಮಿ ಅಲ್ಲ ಸೂಪರ್. ಖುಷಿ ಇಡಿ, ಅಡಿಗೆ ಮಾಡಕ್ ಬರುತ್ತೆ. ನಿಜವಾಗ್ಲು ಖುಷಿ ಮಾಡಿರೋ ಅಂತ ಲಾಸ್ಟ್ ಸ್ವೀಟ್ ರೆಸಿಪಿ ಏನಿದೆ, ಬ್ರೆಡ್ ರಸ್ ಮಲೈ, ಸಖತ್ತಾಗಿದೆ. ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್, ಅಷ್ಟು ಯಮ್ಮಿ ಆಗಿದೆ. ನೀವು ಖಂಡಿತ ಟ್ರೈ ಮಾಡಿ, ಅಷ್ಟು ಟೇಸ್ಟಿ ಆಗಿದೆ. ಖುಷಿ ಅಂಡ್ ವಿಂದ್ಯಾ, ಥ್ಯಾಂಕ್ ಯು ಸೋ ಮಚ್. ಇಬ್ರು ಇಲ್ಲಿ ತನಕ ಬಂದು ನಿಮ್ಮ ಬೆಸ್ಟ್ ಟೈಮನ್ನು ನನ್ನ ಜೊತೆ ಸ್ಪೆಂಡ್ ಮಾಡಿದ್ದು ನಂಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ನೀವಿಬ್ರು ನಂಗೆ ಪರಿಚಯ ಇರಲಿಲ್ಲ, ಅಟ್ ಲೀಸ್ಟ್ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಮುಖಾಂತರ ನೀವಿಬ್ರು ನಂಗೆ ಪರಿಚಯ ಆದರೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೇಗೆ ಅನ್ನಿಸ್ತು? ನಮಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಪ್ಲೆಷರ್ ನಮ್ಮದು, ನಮಗೆ ಆ್ಯಕ್ಚುಲಿ ನಾನು ನಿಮ್ಮನ್ನು ಮೀಟ್ ಮಾಡೋಕೆ ಸಿಕ್ಕಿದ್ದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಓಕೆ ಇಷ್ಟೊಂದು ವೆರೈಟಿ ಡಿಶಸ್ ನಾನು ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಸೊ ನನ್ನ ಡಿಶಸ್ನೆಲ್ಲ ಇಷ್ಟಪಟ್ಟು ಟೇಸ್ಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಂದ್ಯಾ. ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯಿತು. ಅದು ನೀರು ಸಿಕ್ಕಿರೋದು, ಬಿಸ್ಕೆಟ್ ಹಾಕೋದು, ಬಸ್ಸಿ ಎಲ್ಲ ತಿನ್ನೋದು, ಅದು ಇಷ್ಟು ಚೆನ್ನಾಗಿ ಡಿಶಸ್ ಮಾಡ್ತಾರೆ ಅಂದ್ಬಿಟ್ಟು ನಾನು ತಿನ್ನಕ್ಕೆ ಅಂತಲೇ ಬಂದಿದ್ದೀನಿ ಮೊದಲೇ ಅಲ್ವಾ? ಕರೆಕ್ಟ್. ಸೊ ಚೆನ್ನಾಗಿತ್ತು, ಹ್ಯಾಪಿಲಿ ವಿ ವೇರ್ ಲೈಕ್ ಬೆಸ್ಟ್ ಟೈಮ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾವಾಗ್ಲೂ ಖುಷಿ ಖುಷಿಯಾಗಿರಿ. ಇಲ್ಲಿ ತನಕ ಬಂದಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ನೆನಪಿನ ಕಾಣಿಕೆ, ಆಶು ಭದ್ರ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಜಯಶಂಕರ್ ಸ್ಯಾರಿ ಪ್ಯಾಲೆಸ್ ವಿವಿಪುರಂ ಬ್ಯಾಂಗ್ಳೂರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಸೊ ಇಬ್ರು ಇಲ್ಲಿ ತನಕ ಬಂದಿದ್ದೀರಾ, ಹಾಗೆ ಅಂತೂ ಕಳ್ಸೋಕ್ಕಾಗಲ್ಲ, ಒಂದೆರಡು ಸ್ಟೆಪ್ ಹಾಕ್ಬೇಕು. ಸ್ಟೆಪ್ ಖಂಡಿತ ಹಾಕ್ತೀನಿ, ಅದ್ರ ಜೊತೆಗೆ ನೀವು ಕೂಡ ನನ್ನ ಜೊತೆ ಸ್ಟೆಪ್ ಹಾಕ್ಬೇಕು, ನೀವು ನನಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು. ವೀಕ್ಷಕರೇ, ಇಷ್ಟೊತ್ತು ಖುಷಿ ಮತ್ತೆ ವಿಂದ್ಯಾ ಇಬ್ರು ಕೂಡ ನಮ್ಮ ಜೊತೆ ಇದ್ರು, ನಾಲ್ಕು ಅವರ ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ, ಖಂಡಿತ ನಿಮ್ಮನೆಯಲ್ಲೂ ಟ್ರೈ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ನಿಮ್ಮ ಫೇವ್ರೆಟ್ ಸೆಲೆಬ್ರಿಟೀಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾರೆ ಜೀ ಕನ್ನಡ. ಬಾಯ್.